ಅವರಿದ್ದ ಚೇರ್ ಮೇಲೆ ಬರ್ತಾರೋ ಬೀಗ. ಅಲ್ಪಾವಧಿಯಲ್ಲಿ ನೂರಾರು ಜನ ಮಠಾಧಿಪತಿಗಳು ಇಲ್ಲಿಗೆ ದಯಮಾಡಿಸಿದ್ದಕ್ಕಾಗಿ ಮೊದಲನೇ ರಚಿಸಬೇಕಾದ ವಿಷಯಗಳು ಅಂತ ಹೇಳಿ ಐದು ವಿಚಾರಗಳನ್ನು ನಾವು ಮಾಡಿದ್ದೀವಿ. ಆ ಐದು ವಿಚಾರಗಳ ಚರ್ಚೆಯನ್ನು ಸ್ವಾಮೀಜಿಯವರೆಲ್ಲ ಮಾಡಿದ್ದಾರೆ. ಐದು ವಿಚಾರಗಳು ಯಾವುವು ಅಂತ ಓದ್ತೇನೆ, ಇಲ್ಲ ಅಂತಂದ್ರೆ ತಾವನ್ನು ಕೊಂಡು ಹೋಗ್ತೀನಿ. ಮೊದಲನೆಯದಾಗಿ ಧಾರ್ಮಿಕವಾಗಿ ವೀರಶೈವ ಲಿಂಗಾಯತರ ಅವನತಿನೂ ಕೂಡ ಆಗ್ತಾ ಇದೆ, ಅದನ್ನು ಹೇಗೆ ಸರಿಪಡಿಸುವುದು ಅನ್ನುವಂತಹ ಒಂದು ಚರ್ಚೆ ಬಂತು. ವೀರಶೈವ ಲಿಂಗಾಯತ ಸಮಾಜ ಆಗಲಿ ಮಠಗಳಾಗಲಿ ಹೇಗೆ ಧಾರ್ಮಿಕವಾಗಿ ಅವನತಿಯನ್ನು ಹೊಂದ್ತಾ ಇದ್ದಾವೆ ಎನ್ನುವಂಥ ಚರ್ಚೆಯನ್ನು ಕುರಿತು ಮಠಾಧಿಪತಿಗಳು ಮಾಡಿದ್ದಾರೆ. ಎರಡನೆಯದಾಗಿ ಸಾಮಾಜಿಕವಾಗಿ ಒಳಪಂಗಡಗಳ ಪರಿಣಾಮ, ಸರ್ಕಾರಿ ಸೌಲಭ್ಯಗಳಿಂದ ಸಮಾಜ ವಂಚಿತವಾಗಿದೆ, ಸಮಾಜದ ಸಭೆಗಳಿಗೆ ವೀರಶೈವ ಲಿಂಗಾಯತರ ಸಂಖ್ಯೆ ಹೆಚ್ಚು ಬರ್ತಾ ಇಲ್ಲ, ಇದಕ್ಕೆ ಕಾರಣಗಳೇನು, ಇದರಲ್ಲಿ ಯಾರ ದೋಷ ಇದೆ ಅಂತಕ್ಕಂಥ ವಿಷಯವಾಗಿ ಚರ್ಚೆಯನ್ನು ಮಾಡಲಾಗಿದೆ. ಮೂರನೆಯದಾಗಿ ಸಮಾಜದ ನಾಯಕರಿಗೆ ರಾಜಕೀಯವಾಗಿ ಸಾಮಾಜಿಕವಾಗಿ ಪೆಟ್ಟು ಬಿದ್ದಾಗ ಮಠಾಧಿಪತಿಗಳು ಮಾತನಾಡಬೇಕೋ ಬೇಡವೋ ಅನ್ನುವಂತಹ ಚರ್ಚೆ ಬಂದಂಥ ಸಂದರ್ಭದಲ್ಲಿ ಮಠಾಧಿಪತಿಗಳು ಮಾತನಾಡಬೇಕು ಅನ್ನುವಂತಹ ತೀರ್ಮಾನವನ್ನು ಕೂಡ ಕೈಗೊಳ್ಳಲಾಯಿತು ಅಂತಕ್ಕಂಥದ್ದು. ಐದನೆಯದಾಗಿ ಉತ್ತರ ಭಾರತದಲ್ಲಿ ಸಾಧು ಸನ್ಯಾಸಿಗಳು ರಾಜಕಾರಣವನ್ನು ಮಾಡ್ತಾರೆ, ಎಂ ಎಲ್ ಎಗಳು ಆಗಿದ್ದಾರೆ, ಎಂ ಪಿಗಳು ಆಗಿದ್ದಾರೆ, ಮುಖ್ಯಮಂತ್ರಿಗಳು ಆಗಿದ್ದಾರೆ. ಆ ಮಾದರಿಯಲ್ಲಿ ದಕ್ಷಿಣ ಭಾರತದ ಅಂದರೆ ಕರ್ನಾಟಕದ ಅನುಕೂಲಿ ಒಟ್ಟಾರೆ ದಕ್ಷಿಣ ಭಾರತದ ಸಾಧು ಸನ್ಯಾಸಿಗಳು ಯಾರೂ ಆ ಕೆಲಸವನ್ನು ಮಾಡಿಲ್ಲ. ಉತ್ತರ ಭಾರತದ ಮಾದರಿಯಲ್ಲಿ ದಕ್ಷಿಣ ಭಾರತದ ಸನ್ಯಾಸಿಗಳು ರಾಜಕೀಯ ಪಕ್ಷಗಳನ್ನು ಸೇರಿ ಅಥವಾ ಸ್ವತಂತ್ರವಾಗಿ ಚುನಾವಣೆಗೆ ನಿಲ್ಲಬೇಕೋ ಬೇಡವೋ ಅನ್ನುವಂತಹ ಒಂದು ತೀರ್ಮಾನವನ್ನು ಚರ್ಚಿಸಲಾಗಿ ಎಲ್ಲ ಮಠಾಧಿಪತಿಗಳು ನಮ್ಮ ದಕ್ಷಿಣ ಭಾರತದ ಸನ್ಯಾಸಿಗಳು ಕೂಡ ಚುನಾವಣೆಗೆ ನಿಲ್ಲಲೇಬೇಕು ಅಂತ ಅನಿವಾರ್ಯತೆ ಬಂದಿದೆ ಅನ್ನುವಂತಹ ತೀರ್ಮಾನವನ್ನು ಮಠಾಧಿಪತಿಗಳು ತೆಗೆದುಕೊಂಡಿದ್ದಾರೆ ಅಂತಕ್ಕಂಥದ್ದು. ಈ ಐದು ವಿಚಾರಗಳು ಇವತ್ತಿನ ದಿವಸ ಮಠಾಧಿಪತಿಗಳು ಚರ್ಚಿಸಿರ್ತಕ್ಕಂತಹ ವಿಚಾರಗಳು. ಇದರ ಜೊತೆಯಲ್ಲಿ ಮಠಾಧಿಪತಿಗಳು ಇವತ್ತಿನ ದಿವಸ ಕೆಲವು ನಿರ್ಧಾರಗಳನ್ನು ಸಾರ್ವತ್ರಿಕವಾಗಿ ತೆಗೆದುಕೊಂಡು ಸರ್ವಾನುಮತದಿಂದ ಅಂತ ನಾವೊಂದು ಶಬ್ದ ಪ್ರಯೋಗ ಮಾಡ್ತೇನೆ, ಒಬ್ಬನೇ ಒಬ್ಬ ಮಠಾಧಿಪತಿ ಅಪಸ್ವರವನ್ನು ಎತ್ತಲಾರದ ಹಾಗೆಯೇ ಎಲ್ಲರೂ ತೆಗೆದುಕೊಂಡ ತೀರ್ಮಾನಗಳನ್ನು ಇಲ್ಲಿ ಬರ್ಕೊಂಡು ತಮ್ಮ ಮುಂದೆ ಬಂದಿದ್ದೇವೆ. ಎಲ್ಲ ಪೂಜ್ಯರ ಸಮಕ್ಷಮ ಆ ವಿಚಾರಗಳನ್ನು ತಮ್ಮ ಮುಂದೆ ನಾವು ಇಡ್ಲಿಕ್ಕೆ ಇಚ್ಛಪಡ್ತೇವೆ ಅಂತಕ್ಕಂಥದ್ದು. ಸ್ವಾಮೀಜಿಯವರು ತೆಗೆದುಕೊಂಡಿರತಕ್ಕಂತಹ ತೀರ್ಮಾನಗಳು, ಒಂದನೆಯದಾಗಿ ರಾಜಕಾರಣಿಗಳು ತಿಳಿದು ರಾಜಕಾರಣ ಮಾಡಬೇಕೇ ಹೊರತಾಗಿ ಇತರರನ್ನು ತುಳಿದು ರಾಜಕಾರಣ ಮಾಡಬಾರದು ಎನ್ನುವ ತೀರ್ಮಾನವನ್ನು ಎಲ್ಲರೂ ತೆಗೆದುಕೊಂಡಿದ್ದಾರೆ. ಎರಡನೆಯದಾಗಿ ಧಾರವಾಡ ಮತಕ್ಷೇತ್ರಕ್ಕೆ ಕೇಂದ್ರ ಸಚಿವರಿಗೆ ಟಿಕೆಟ್ ಘೋಷಣೆಯಾಗಿದೆ, ಅದನ್ನು ಬದಲಾವಣೆ ಮಾಡಬೇಕು, ಬೇರೆ ಕ್ಷೇತ್ರಕ್ಕೆ ಅಥವಾ ಪಕ್ಷದ ಕೆಲಸಕ್ಕೆ ಅವರನ್ನು ಬಳಸಬೇಕು ಅನ್ನುವ ತೀರ್ಮಾನವನ್ನು ಹೈಕಮಾಂಡಿಗೆ ಮುಟ್ಟಿಸಬೇಕು ಅನ್ನುವಂತಹ ವಿಚಾರವನ್ನು ಮಾಡಿದ್ದಾರೆ. ಮೂರನೆಯದಾಗಿ ಇಲ್ಲಿಯ ಮಾಜಿ ಸಿಎಂಗೆ ಬೇರೆ ಕ್ಷೇತ್ರಕ್ಕೆ ಕೊಟ್ಟಂತೆ ಮತ್ತು ನಾಲ್ಕು ಸಾರಿ ಲಿಂಗಾಯತರು ಇವರ ಬೆನ್ನಿಗೆ ನಿಂತು ಚುನಾವಣೆಯನ್ನು ಮಾಡಿ ಗೆಲ್ಲಿಸಿ ಕೇಂದ್ರ ಸಚಿವರನ್ನಾಗಿ ಮಾಡಿದ್ದಾರೆ, ಆ ಉಪಕಾರಕ್ಕೆ ಕ್ಷೇತ್ರ ತ್ಯಾಗ ಮಾಡಲಿ, ಹಾಗೂ ಲಿಂಗಾಯತರ ಕ್ಷೇತ್ರದಲ್ಲಿ ಬ್ರಾಹ್ಮಣರು ಅನಿವಾರ್ಯವಾದರೆ ಬ್ರಾಹ್ಮಣರ ಪ್ರಾಬಲ್ಯ ಇರುವ ಕ್ಷೇತ್ರದಲ್ಲಿ ಲಿಂಗಾಯತರನ್ನು ನಿಲ್ಲಿಸಿ ಆರಿಸಿ ತರಬೇಕು, ಒಂದು ವೇಳೆ ಅಲ್ಲಿ ನಿಂತು ಲಿಂಗಾಯತರು ಸೋತರೆ ಅವರನ್ನು ರಾಜ್ಯಸಭಾ ಸದಸ್ಯರನ್ನು ನೀಡುವಂತಹ ತೀರ್ಮಾನವನ್ನು ತೆಗೆದುಕೊಂಡು. ಇನ್ನು ನಾಲ್ಕನೆಯದಾಗಿ ಬದಲಾವಣೆಗೆ ಕಾರಣಗಳೇನು ಅನ್ನುವಂತಹದ್ದು. ಈ ಸದ್ಯಕ್ಕೆ ಘೋಷಣೆಯಾಗಿರ್ತಕ್ಕಂತಹ ಕೇಂದ್ರ ಸಚಿವರ ಟಿಕೆಟ್ ಬದಲಾವಣೆ ಆಗಬೇಕು ಅನ್ನೋದಕ್ಕೆ ಕಾರಣಗಳೇನು ಅನ್ನುವಂತಹ ವಿಚಾರಗಳನ್ನು ಚರ್ಚಿಸಲಾಗಿ ಒಂದು ತೀರ್ಮಾನಕ್ಕೆ ಬರಲಾಗಿದೆ. ಬಹುಸಂಖ್ಯಾತ ಲಿಂಗಾಯತ ಹಾಗೂ ಇತರ ಸಮಾಜದ ನಾಯಕರನ್ನು ನೌಕರರು, ವ್ಯಾಪಾರಿಗಳು, ಸ್ವಾಮಿಗಳು ಇವರಿಂದ ತುಳಿತಕ್ಕೊಳಗಾಗಿದ್ದಾರೆ ಎನ್ನುವಂತಹ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಐದನೆಯದಾಗಿ ಇವರ ಸೇಡಿನ ರಾಜಕಾರಣದಿಂದ ನಮ್ಮ ಬಹಳ ನಾಯಕರು ಜಾತ್ಯತೀತವಾಗಿ ತುಳಿತಕ್ಕೊಳಗಾಗಿದ್ದಾರೆ, ದುರ್ಬಲರಾಗಿದ್ದಾರೆ, ಮಾನಸಿಕವಾಗಿ, ದೈಹಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಕುಸಿದು ಬಿದ್ದಿದ್ದಾರೆ. ಅಷ್ಟೇ ಅಲ್ಲದೆ ಮಹಿಳಾ ಜನಪ್ರತಿನಿಧಿಗಳು ಸಹ ಅವಮಾನಕ್ಕೊಳಗಾಗಿದ್ದಾರೆ.